ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಮುಗಿಯದ ಯುಜಿಡಿಯ ಅವಾಂತರ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಸ್ವಚ್ಛತೆಗೆ ಮೊದಲ ಆದ್ಯತೆ ಎಂಬ ಅಭಿಯಾನ ಬಿಜೆಪಿಯ ಜನಜಾಗೃತಿ ಸಭೆ ಅಂಬೇವಾಡಿಯಲ್ಲಿ ನಿರ್ಮಿಸಲಾಗಿರುವ ಆಯುಷ್ ಆಸ್ಪತ್ರೆ ವಾರ್ತೆಗಳ ವಿವರ ಮುಗಿಯದ ಯುಜಿಡಿಯ ಅವಾಂತರ ನಗರದಲ್ಲಿ ಯುಜಿಡಿ ಕಾಮಗಾರಿಕೆಯಿಂದ ಜನರು ಕೆಂಗೆಟ್ಟು ಹೋಗಿದ್ದಾರೆ ನಗರದ ಎಲ್ಲ ಕಡೆಯಲ್ಲಿಯೂ ಯುಜಿಡಿಯ ಸಮಸ್ಯೆಯಿಂದ ಜನರಿಗೆ ತೊಂದರೆಯಾಗುತ್ತಿದೆ ಇವರ ಕಾಮಗಾರಿಕೆಯಿಂದ ನಗರದ ಹಳೆ ದಾಂಡೇಲಿಯ ಲಮಾಣಿ ಚಾಳದಲ್ಲಿ ಮಕ್ಕಳಿಗೆ ಹಿರಿಯ ನಾಯಕರಿಗೆ ತೊಂದರೆಯಾಗಿ ಅನೇಕರಿಗೆ ಗಾಯವಾದ ಘಟನೆ ಕೂಡ ನಡೆದಿದೆ ಆದರೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಅನೇಕ ಸಲ ಹೇಳಿದರೂ ಯಾವುದೇ ಪ್ರತಿಕ್ರಿಯೆ ಕೊಡದ ಯುಜಿಡಿ ಅಧಿಕಾರಿಗಳು ಅಲ್ಲಿಯ ನಗರಸಭೆಯ ಸದಸ್ಯರು ಕೂಡ ಈ ಘಟನೆ ಬಗ್ಗೆ ಮಾಹಿತಿ ಪಡೆದು ಯುಜಿಡಿ ಅವಾಂತರಕ್ಕೆ ಉತ್ತರ ನೀಡಿದರು ಇದನ್ನು ಅರೆತ ಜನರು ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಉಪಾಧ್ಯಕ್ಷರಿಗೆ ದೂರು ನೀಡಿದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು ಮತ್ತು ಉಪಾಧ್ಯಕ್ಷರು ಪರಿಶೀಲಿಸಿ ಯುಜಿಡಿ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಕ್ಲಾಸ್ ತೆಗೆದುಕೊಂಡರು ಯಾವ ರೀತಿಯಿಂದ ಕ್ಲಾಸ್ ತೆಗೆದುಕೊಂಡರು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವರದಿಯಲ್ಲಿದೆ ನೋಡಿ ಪಾಪ ಹ್ಯಾಂಡಿಕ್ಯಾಪ್ ಇರ್ತಾರೆ ವಯಸ್ಸಾದವರು ಇರ್ತಾರೆ ಮಕ್ಕಳು ಮೂರು ಮಂದಿ ಕೈ ಮುರ್ಕೊಂಡಿದ್ದಾರೆ ಈಗ ಅವ್ರ ಯಾರು ಜವಾಬ್ದಾರಿ ಕೊಡೋರು ನಾವು ತೋರಿಸುವ ಈ ದೃಶ್ಯ ನೋಡಿ ಯಾವ ರೀತಿಯಿಂದ ರಸ್ತೆಯನ್ನು ಅಗೆದಿದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕ ಓಣಿಗಳು ಇದ್ದಾವೆ ಓಡಾಡಲು ಜಾಗ ಸಿಗದೆ ಪರದಾಡುತ್ತಿರುವ ಸ್ಥಳೀಯರು ಕೆಲಸ ಮಾಡಿ ಸರಿಯಾಗಿ ಮಣ್ಣು ಹಾಕಿ ಮುಚ್ಚದ ಯುಜಿಡಿಯ ಕಾಮಗಾರಿಕೆ ಹೀಗೆ ಆದರೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಏನಾದರೂ ಸಮಸ್ಯೆಯಾದರೆ ಯಾರು ಹೊಣೆ ಎಂಬ ಪ್ರಶ್ನೆ ಸ್ಥಳೀಯರದ್ದು ಯುಜಿಡಿ ಕಾಮಗಾರಿಯಿಂದ ನಮಗೆ ಭಾಳ ತೊಂದರೆ ಆಗ್ತದೆ ನಮ್ಮ ವಾರ್ಡಿನಲ್ಲಿ ಯಾಕಂದರೆ ಅವರು ಕೆಲಸ ಮಾಡ್ತಾರೆ ತದನಂತರ ಅದನ್ನು ಬ್ಯಾಕ್ಫೀಲಿಂಗ್ ಸರಿಯಾಗಿ ಮಾಡ್ತಿಲ್ಲ ಸುಮಾರು ನಾವು ಮೇಲಧಿಕಾರಿಗಳು ಹೇಳಿದರೂ ಕೂಡ ಆ ಸಂಬಂಧಪಟ್ಟ ಸ್ಲಮ್ ನಮ್ಮದು ಯುಜಿಡಿ ಲೈನ್ ಅವ್ರಿಗೆ ಹೇಳಿದರೂ ಕೂಡ ಅವ್ರು ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ ಸುಮಾರು ಒಂದೇ ಒಂದು ಕೆಲಸಕ್ಕೆ ಅವರು 15 ದಿವಸ 20 ದಿವಸ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ನಮಗೆ ಭಾಳ ಅದರಿಂದ ನಮಗೆ ಭಾಳ ನೋವು ಉಂಟಾಗ್ತಾ ಇದೆ ಹಾಗೆ ನಮ್ಮ ಜನರಿಗೆ ನಮ್ಮ ತಂದೆ ತಾಯಿಯವರಿಗೆ ಹಾಗೂ ಅಕ್ಕ ತಮ್ಮಂದರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದ್ದಾರೆ ಆ ಕಾರಣದಿಂದ ನಮಗೊಂದು ನ್ಯಾಯವೊಂದು ಒದಗಿಸ್ಕೊಡ್ಬೇಕಂತೇಳಿ ನಾವು ಬಿಡ್ಕೊಡ್ತೇವೆ ಸರ್ ಎಷ್ಟು ದಿನ ಆಯಿತು ಇಲ್ಲಿ ಯುಜಿಡಿ ಈ ಕಾಮಗಾರಿ ಮಾಡೋದು ಸುಮಾರು 15 ದಿವಸ ಆಯಿತು ಈವರೆಗೂ ಕೂಡ ಯಾವ ಅಧಿಕಾರಿ ಕೂಡ ಸಂಬಂಧಪಟ್ಟ ಯುಜಿಡಿದವರು ಬಂದು ಇಲ್ಲಿ ತನಕ ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ ಒಂದು ಇಂಜಿನಿಯರ್ ಹೇಳಿದ್ರೆ ಇನ್ನೊಂದು ಇಂಜಿನಿಯರ್ಗೆ ಮಾತಾಡ್ತಾರೆ ಆ ಇಂಜಿನಿಯರ್ ಅವನು ಹೇಳಿದಾನಂತಾರೆ ಇವರಿಗೆ ಹೇಳಿದಾರೆ ಅಂತಾರೆ ಅವ್ರ ಮೇಲೆ ಅವ್ರು ಅದನ್ನ ಟೈಮ್ ಪಾಸ್ ಮಾಡಿ ಹೋಗ್ತಾ ಇದ್ದೀನ ಯಾರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ ಅದ ಕಾರಣದಿಂದ ಇವತ್ತು ನಾವೆಲ್ಲ ಎಲ್ಲರೂ ಸೇರಿ ನಮ್ಮ ವಾರ್ಡಿನ ಎಲ್ಲರೂ ಜನಸಾಮಾನ್ಯರೆಲ್ಲರೂ ಸೇರಿ ನಾವೇ ಖುದ್ದಾಗಿ ಇದನ್ನು ಕ್ಲೀನ್ ಮಾಡಬೇಕಂತೇಳಿ ನಾವು ಈಗ ಅದನ್ನು ನಾವು ಕ್ರಮ ತೊಗೊಂಡಿದ್ದೀವಿ ಈ ದಿವಸ ಅದಕ್ಕಾಗಿ ನಾವು ದಯವಿಟ್ಟು ನಾನು ಹೇಳ್ತೀನಿ ಎಲ್ಲರಿಗೊಂದು ನಮ್ಮದು ಇವರು ನಮ್ಮದು ಒಳ್ಳೆ ನಮ್ಮದು ಚಂದ್ರಕಾಂತ್ ನಡಿಗೇರೂರು ಕೂಡ ನಮ್ಗೆ ಆ ಕೆಲಸಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಅಷ್ಟೇ ನಾನು ಹೇಳ್ತೀನಿ ಇಂದು ಲಮಾಣಿ ಚಾಳದಲ್ಲಿ ಯುಜಿಡಿ ಕಾಮಗಾರಿಯಿಂದ ಹಲವಾರು ಮಕ್ಕಳುಗಳಿಗೆ ಜಾರಿ ಬಿದ್ದು ಹಾಗೂ ವಯಸ್ಸಾದವರು ಜಾರಿ ಬಿದ್ದು ಕೇಸಿ ಕೈಕಾಲುಗಳಿಗೆಲ್ಲ ಪೇಟಾಗಿದೆ 15 ದಿವಸದಿಂದ ಕಾಮಗಾರಿ ಹಾಕಿಸಿ ಇನ್ನೂವರೆಗೂ ಮಣ್ಣನ್ನು ತೆಗಿಲಾರದೆ ರಸ್ತೆ ಕ್ಲೀನ್ ಮಾಡ್ಕೊಳ್ಲಾರದೆ ಯುಜಿಡಿ ಏನು ಕಾಮಗಾರಿ ಕಾಂಟ್ರಾಕ್ಟರ್ ಇದ್ದಾರೆ ಅವರು ಬೇಜವಾಬ್ದಾರಿಯಿಂದ ಈ ಕೆಲಸಗಳಾಗ್ತಾಯಿದ್ದಾವೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಂತೇಸಿ ಇವತ್ತು ದಾಂಡೇಲಿಯ ಪೌರಾಯುಕ್ತರು ಹಾಗೂ ನಗರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ವಾರ್ಡಿನ ಸದಸ್ಯರಾದಂಥ ಅನಿಲ್ ನಾಯ್ಕ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸ್ವಚ್ಛತಾ ಆಂದೋಲನ ಪ್ರಕಾರ ಅಂದರೆ ಈ ಒಂದು ಯುಜಿಡಿ ಕಾಮಗಾರಿಯ ಬೇಜವಾಬ್ದಾರಿಯಿಂದ ನಾವೇ ಸ್ಥಳೀಯರಾಕೇಸಿ ಈ ಇವತ್ತಿನ ಕಾರ್ಯ ಏನು ಮನ್ ತುಂಬಿ ಹೋಗಿಬೇಕಂತೇಸಿ ವಿಚಾರ ಮಾಡ್ತಾ ನಾವೊಂದು ಟಿಮ್ಮ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತು ಏನು ಯುಜಿಡಿ ಕಾಮಗಾರಿ ಆಗ್ತಾ ಇದೆ ಇದು ಎಲ್ಲೂ ಕೂಡ ಕ್ಲೀನ್ ಆಗ್ತಾ ಇಲ್ಲ
ಬೇಕಾಬಿಟ್ಟಿ ಹಾಕಿಸಿ ರಸ್ತೆ ಅಡ್ಡಕೇಸಿ ತಮ್ಮ ಮನಸ್ಸಿಗೆ ಬಂದಷ್ಟೇ ಅಡ್ಡಕೇಸಿ ಮಣ್ಣುಗಳೆಲ್ಲ ತುಂಬ ಮಾಡ್ತಾ ಇದ್ದಾರೆ. ಎಷ್ಟೋ ಗಾಡಿಗಳಾಗಿರ್ಬೋದು ಜನರಿಗಾಗಿರ್ಬೋದು ತುಂಬ ತೊಂದರೆ ಆಗ್ತಾ ಇದೆ. ಯುಜಿಡಿ ಕಾಮಗಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಂತೇಸಿ ನಾ ಮಾಧ್ಯಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳಿಯಾಳ್, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಹಳಿಯಾಳ್, ಗ್ರಾಮ ಪಂಚಾಯತ್ ಅರ್ಲವಾಡ್, ಸಾತ್ನಳ್ಳಿ ಗ್ರಾಮ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳದಿಂದ ಅಗ್ನಿ ಅವಘಡ ತಡೆಯುವ ಅಣುಕು ಪ್ರದರ್ಶನ ಎಸ್ಎಸ್ ಲಕ್ಷ್ಮೇಶ್ವರ ಠಾಣಾ ಅಧಿಕಾರಿಗಳು, ಅಗ್ನಿಶಾಮಕ ದಳ ಹಳಿಯಾಳ್ ಆರೋಗ್ಯ ತಪಾಸಣಾ ಶಿಬಿರ ಡಾಕ್ಟರ್ ಅಮಿತ್ ಹಾಗೂ ಎಐ ಖಾಜಿ ಹಳಿಯಾಳ್ ಇವರು ಪ್ರದರ್ಶಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟರು. ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು, ಗ್ರಾಮದ ಜನರು, ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ಅನ್ಯರು ಉಪಸ್ಥಿತರಿದ್ದರು. ಸ್ವಚ್ಛತೆಗೆ ಮೊದಲ ಆದ್ಯತೆ ಎಂಬ ಅಭಿಯಾನ ಇಂದು ಬೆಳಿಗ್ಗೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಎಂಬ ಅಭಿಯಾನ ಕರ್ನಾಟಕ ರಕ್ಷಣಾ ವೇದಿಕೆ, ತಾಲೂಕಾ ರೈತ ಘಟಕ, ಲಯನ್ಸ್ ಕ್ಲಬ್ ಹಾಗೂ ಪುರಸಭೆಯ ಸಹಾಯದೊಂದಿಗೆ ಹಳಿಯಾಳದ ಗುತ್ತಿಗೇರಿ ಗಲ್ಲಿಯಲ್ಲಿರುವ ಹಿಂದೂ ಸ್ಮಶಾನದ ಆವರಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಕಲ್ಪಗಳು. ನಾವು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕುತ್ತೇವೆ. ನಾವು ಶಾಲೆ, ಮನೆ, ರಸ್ತೆ, ಶೌಚಾಲಯ ಹಾಗೂ ಇನ್ನಿತರ ಸಾರ್ವಜನಿಕ ಸ್ಥಳಗಳ ಶುಚಿತ್ವವನ್ನು ಕಾಪಾಡುತ್ತೇವೆ. ನಾವು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕಸ ಕಡ್ಡಿ ಕೊಳೆಯನ್ನು ಹಾಕದೆ ಜಲಮೂಲಗಳಾದ ಬಾವಿ, ಹೊಂಡ, ಕೆರೆ, ಹಳ್ಳ, ನದಿಗಳ ಶುಚಿತ್ವವನ್ನು ಕಾಪಾಡುತ್ತೇವೆ. ಈ ನಮ್ಮ ಸಂಕಲ್ಪಗಳನ್ನು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವ ದೃಢ ನಿರ್ಧಾರವನ್ನು ನಾವು ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬಿಜೆಪಿಯ ಜನಜಾಗೃತಿ ಸಭೆ. ಬಿಜೆಪಿ ಪಕ್ಷವು ದೇಶದ ಹಿತಾಸಕ್ತಿ ಒತ್ತು ನೀಡುತ್ತಾ ಬಂದಿದೆ. ರಾಜಕೀಯಕ್ಕಾಗಿ ರಾಜಕೀಯ ಮಾಡಿಲ್ಲ, ದೇಶದ ಅಖಂಡತೆಗೆ ಬೆಲೆ ಕೊಟ್ಟು ಜನಹಿತಕ್ಕಾಗಿ ಆಡಳಿತ ಮಾಡುತ್ತಾ ಬಂದಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು. ಕಾಂಗ್ರೆಸ್ಸಿಗರ ರಾಷ್ಟ್ರಧ್ವಜ ಡೋಂಗಿತನ ಹಾಗೂ ಅಧಿವೇಶನವನ್ನು ಮೊಟಕುಗೊಳಿಸಿ ಕಾಂಗ್ರೆಸ್ ಪಕ್ಷದ ನಡೆಯ ಕುರಿತು ಜೆಎನ್ ರಸ್ತೆಯ ಎಲ್ಐಸಿ ಮುಂದೆ ಗುರುವಾರ ನಡೆದ ಬಿಜೆಪಿಯ ಜನಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 7 ದಿನದ ಅವಧಿಯಲ್ಲಿ 2 ದಿನ ಮಾತ್ರ ಅಧಿವೇಶನ ನಡೆದಿದೆ. ರಾಜ್ಯದಲ್ಲಿ ಹಿಜಾಬ್ ವಿವಾದ ಹುಟ್ಟು ಹಾಕಿದ್ದಾರೆ. ಅದರ ಚರ್ಚೆ ಬಂದರೆ ಕಾಂಗ್ರೆಸ್ಸಿಗರ ಬಣ್ಣ ಬಯಲಾಗುತ್ತದೆ ಎನ್ನುವ ಭಯ ಈ ವಿಷಯ ಇಟ್ಟುಕೊಂಡು ನಾಟಕ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕರಾದ ಸುನೀಲ್ ಹೆಗಡೆಯವರು ಹೇಳಿದ್ದಾರೆ. ತಮ್ಮ ಹಿಜಾಬನ್ನು ಹಾಕೊಂಡು ಒಬ್ಬರು ನಮ್ಮ ಕೇಸರಿ ಶಾಲನ್ನು ಹಾಕೊಂಡು ಹೋಗುವುದು, ಈ ಗಲಾಟೆಗಳನ್ನು ನಡೆದು ದೊಡ್ಡದಾದಂಥ ಪ್ರಮಾಣದಲ್ಲಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ತರುವಂಥ ಕೆಲಸ ಇವತ್ತಿನ ದಿನ ಇದೇ ಕಾಂಗ್ರೆಸ್ಸಿನ ಪಿತೂರಿಯಿಂದ ಎಸ್ ಡಿ ಪಿ ಐಒ ಪಿ ಡಿ ಎಫ್ ಏನಿದ್ರು ಇವರೇ ಮಾಡಿದ್ದದು, ಇವ್ರದೇ ಅದು. ಯಾಕಂದ್ರೆ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಹಿಂದೆ. ಜೊತೆಗೆ ನಗರದಲ್ಲಿ ಪಟೇಲ್ ವೃತ್ತದಲ್ಲಿ ಪ್ರತಿಷ್ಠಾಪನೆಯಾಗುತ್ತಿರುವ ಬಸವ ಮೂರ್ತಿಯ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಯಾವ ರೀತಿಯಿಂದ ಕಾಮಗಾರಿಕೆ ನಡೆಯುತ್ತಿದೆ ಎಂದು ಮಾಹಿತಿ ಕಲೆ ಹಾಕಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಅಧಿಕಾರಿಗಳು, ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.
ಅಂಬೇವಾಡಿಯಲ್ಲಿ ನಿರ್ಮಿಸಲಾಗಿರುವ ಆಯುಷ್ ಆಸ್ಪತ್ರೆ ಸರ್ಕಾರದ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಆರ್ವಿ ದೇಶಪಾಂಡೆ ಹೇಳಿದರು. ನಗರದ ಅಂಬೇವಾಡಿಯಲ್ಲಿ ರೂಪಾಯಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಯುಷ್ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಒಪಿಡಿ ಎಲ್ಲ ಶುರು ಮಾಡಿದ್ರೆ ಗೊತ್ತಾಗ್ಬೇಕಲ್ಲ. ಅಂಬೇವಾಡಿಯಲ್ಲಿ ನಿರ್ಮಿಸಲಾಗಿರುವ ಆಯುಷ್ ಆಸ್ಪತ್ರೆ ಹೋಮಿಯೋಪತಿ ಮತ್ತು ಆಯುರ್ವೇದ ವಿಭಾಗಗಳನ್ನೊಳಗೊಂಡ 10 ಬೆಡ್ಗಳನ್ನು ಹೊಂದಿದೆ. ಆಯುರ್ವೇದದ ವೈದ್ಯರಾದ ಡಾಕ್ಟರ್ ದೀಪಕ್ ಮಹಾಲೆಯವರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗಿದ್ದು ಇದರ ಜೊತೆ 3 ಜನ ಗ್ರೂಪ್ ಎ ಸಿಬ್ಬಂದಿ ಓರ್ವ ದಾದಿಯನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರಾದ ಶೈಲೇಶ್ ಪರಮಾನಂದ್, ಪೌರಾಯುಕ್ತರಾದ ರಾಜಾರಾಮ್ ಪವಾರ್, ನಗರದ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಪ್ರಭು ಗಂಗನಹಳ್ಳಿ ಮತ್ತು ಪಿಎಸ್ಐ ಕಿರಣ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ವಿಶೇಷ ಆಹ್ವಾನಿತರಾಗಿ ಆಯುಷ್ ಇಲಾಖೆ ಆಯುಕ್ತರಾದ ರಾಮಚಂದ್ರ ಅವರು ಭಾಗವಹಿಸಿದ್ದರು. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಇದ್ದರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟು ಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ, ಕಾಳೀಕರಣ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.